ವೀಕ್ಷಕರ ನಮಸ್ಕಾರ, ಸಿಂಪ್ಲಿ ಮೀಡಿಯಾಗೆ ಸ್ವಾಗತ. ಇವತ್ತು ಕಾಂಗ್ರೆಸ್ನಲ್ಲಿ ಭಿನ್ನಮತ, ಅಪಸ್ವರ, ಅಸಮಾಧಾನಗಳು ಜೋರಾಗಿವೆ. ಅದು ರಾಜ್ಯ ಕಾಂಗ್ರೆಸ್ನಲ್ಲಿ ಅಷ್ಟೇ ಅಲ್ಲ, ದೇಶದ ವಿವಿಧ ರಾಜ್ಯಗಳಲ್ಲಿ ಕೂಡ ಕಾಂಗ್ರೆಸ್ನ ಪರಿಸ್ಥಿತಿ ಬೇರೆಯಾಗಿಲ್ಲ. ಗೋವಾದಲ್ಲಿ ಒತ್ತರ ಭಿನ್ನ ಮತ ಅಪಸ್ವರ ಇದ್ರೆ ಅದು ಪಂಜಾಬ್ನಲ್ಲಿ ಬೇರೆ ಇದೆ, ಹಾಗೆ ಡೆಲ್ಲಿಯಲ್ಲಿ ಬೇರೆ ಇದೆ, ರಾಜಸ್ಥಾನದಲ್ಲಿ ಕೂಡ ಕಾಂಗ್ರೆಸ್ನ ಭಿನ್ನ ಮತಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಆದರೆ ರಾಜ್ಯದಲ್ಲಿ ಕೂಡ ಅಪಸ್ವರ, ಭಿನ್ನ ಮತ, ಬಣ ರಾಜಕೀಯ ಜೋರಾಗಿದೆ. ಇಂಥ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಬಣಕ್ಕೆ ತಿರುಗೇಟು ಕೊಡಲು ಮತ್ತು ಸೆಡ್ಡು ಹೊಡೆಯಲು ಹೈಕಮಾಂಡ್ ರಾಜ್ಯದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಲು ಮಾಜಿ ಸಿಎಂ ಸಿದ್ದರಾಮಯ್ಯ ಹೊಸ ಅಸ್ತ್ರ ಬಳಸಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯ ಅವರು ಬಳಸಿದಂಥ ಅಸ್ತ್ರ ಆದರೂ ಯಾವುದು, ಮತ್ತು ಡಿ ಕೆ ಶಿ ವಿರುದ್ಧ ಆ ಅಸ್ತ್ರ ಬಳಸಿದ್ರ, ಇಲ್ಲವೇ BJP ವಿರುದ್ಧ ಆ ಅಸ್ತ್ರ ಬಳಸಿದ್ರ, ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸಿದ್ದರಾಮೋತ್ಸವ ಕಾರ್ಯಕ್ರಮದ ಮೂಲಕ ಅಂದರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ 75ನೇ ಜನ್ಮದಿನ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ನಡೆದಂಥ ಬೃಹತ್ ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಒಂದು ಅಭೂತಪೂರ್ವ ಜನ ಬೆಂಬಲ ವ್ಯಕ್ತವಾಗಿತ್ತು. ಲಕ್ಷಾಂತರ ಜನರು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಈ ಮೂಲಕ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಯಶಸ್ವಿಯ ಇದರ ಭಾಗವಾಗಿ ಕಾಂಗ್ರೆಸ್ ನಾಯಕರಲ್ಲಿ ಒಂದು ಜೋಶನ್ನು ತಂದಿತ್ತು. ಅದೇ ರೀತಿ ಸಿದ್ದರಾಮೋತ್ಸವ ಕಾರ್ಯಕ್ರಮವನ್ನು ವಿವಿಧ ಜಿಲ್ಲೆಗಳಲ್ಲಿ ಹಮ್ಮಿಕೊಳ್ಳುವ ಮೂಲಕ ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಒಂದು ಚುನಾವಣೆಗೆ ರಣಕಹಳೆಯನ್ನು ಈಗಾಗಲೇ ಊದಿದ್ದಾರೆ. ಅಷ್ಟೇ ಅಲ್ಲ, ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವಿನ ಬಣ ರಾಜಕೀಯ ಜೋರಾಗಿದೆ. ಅದು ರಾಹುಲ್ ಗಾಂಧಿ ಯಾತ್ರೆಯನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಬಣವನ್ನು ಕಡೆಗಣಿಸಿದ್ದಾರೆ ಡಿ ಕೆ ಶಿ ಅವರು ಎಂಬ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಬಣದವರು ಡಿ ಕೆ ಶಿವಕುಮಾರ್ ಬಣಕ್ಕೆ ಸಾಥ್ ಕೊಡುತ್ತಿಲ್ಲ, ಸಹಕಾರ ಕೊಡುತ್ತಿಲ್ಲ ಎಂಬ ವಿಷಯ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಒಡುಕನ್ನು ಉಂಟು ಮಾಡಿದೆ. ಇಂಥ ಹೊತ್ತಿನಲ್ಲಿ ಅಂದರೆ ಪಕ್ಷ ಇಕ್ಕಟ್ಟಿಗೆ ಸಿಲುಕಿದ ಹೊತ್ತಿನಲ್ಲಿ ಇಬ್ಬರು ನಾಯಕರ ನಡುವಿನ ಮುಸುಕಿನ ಗುದ್ದಾಟ, ಎರಡು ಶಕ್ತಿ ಕೇಂದ್ರಗಳ ನಡುವಿನ ಮುಸುಕಿನ ಗುದ್ದಾಟ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಅಷ್ಟೇ ಅಲ್ಲ, ಕಾರ್ಯಕರ್ತರನ್ನು ಕೂಡ ಗೊಂದಲಕ್ಕೆ ಗುರಿ ಮಾಡಿದೆ, ಗೊಂದಲಕ್ಕೆ ಈಡು ಮಾಡಿದೆ. ಇಂಥ ಹೊತ್ತಿನಲ್ಲಿ ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಒಂದು ರಾಜ್ಯದಲ್ಲಿ ರಥಯಾತ್ರೆ ನಡೆಸುವುದಕ್ಕೆ ರೆಡಿಯಾಗುತ್ತಿದ್ದಾರೆ. ಅದು ಡಿಸೆಂಬರ್ ಹಾಗೂ ನವೆಂಬರ್ ಹೊತ್ತಿಗೆ ರಾಜ್ಯಾದ್ಯಂತ ಒಂದು ರಥಯಾತ್ರೆ ಮಾಡಲು, ಯಾತ್ರೆಯನ್ನು ಕೈಗೊಳ್ಳಲು ಸಿದ್ದು ಬಣದ ಬೆಂಬಲಿಗ ಶಾಸಕರು ಹಾಗೂ MLAಗಳು, MPಗಳು, ಪ್ರಭಾವಿ ನಾಯಕರು, ಮುಖಂಡರು ಒಂದು ತಯಾರಿಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ರಥಯಾತ್ರೆ ಮಾಡುವುದಕ್ಕೆ ವಿಶೇಷವಾದ ಒಂದು ಬಸ್ ಕೂಡ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಸಿದ್ದು ಬಣದ ಶಾಸಕರು ಈಗಾಗಲೇ ತಯಾರಾಗಿದ್ದಾರೆ, ಮತ್ತು ಬಸ್ ಕೂಡ ತಯಾರಾಗಿದೆ ಎಂದು ಹೇಳಲಾಗ್ತಿದೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ಮುಂದಿನ ವಿಧಾನಸಭೆ ಚುನಾವಣೆಯನ್ನು ಗೆಲ್ಲುವ ಮೂಲಕ ಮತ್ತೊಮ್ಮೆ CM ಆಗುವಂತೆ ಕಾಣುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಈ ಯಾತ್ರೆಗೆ ಸಿದ್ದರಾಮಯ್ಯ ಮತ್ತೆ ಸಜ್ಜಾಗುತ್ತಿದ್ದಾರೆ. ಅದು ಸಿದ್ದರಾಮೋತ್ಸವ ಅಂತ ಅದ್ಧೂರಿ ಕಾರ್ಯಕ್ರಮದ ಬಳಿಕ ಕಾಂಗ್ರೆಸ್ನ ವರ್ಚಸ್ಸು ಹೆಚ್ಚಿಸುವುದಲ್ಲದೆ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಒಂದು ತಿರುಗೇಟು ನೀಡಲು, ಶೆಡ್ಡು ಒಡೆಯಲು ಸಿದ್ದು ಈ ಒಂದು ರಥಯಾತ್ರೆ ಕೈಗೊಳ್ಳುತ್ತಿದ್ದಾರೆ ಎಂದು ಹೇಳಲಾಗ್ತದೆ. ಇನ್ನೂ ವಿಶೇಷ ಏನಪ್ಪ ಅಂದರೆ, ಈ ರಥಯಾತ್ರೆ ನಡೆಸಲು ರಾಜ್ಯದ 224 ಕ್ಷೇತ್ರಗಳಲ್ಲಿ ಈ ರಥಯಾತ್ರೆ ನಡೆಸಲು, ಪಕ್ಷವನ್ನು ಬಲಪಡಿಸಲು ರಾಹುಲ್ ಗಾಂಧಿ ಅವರ ಅನುಮತಿಗಾಗಿ ಕಾಯುತ್ತಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಇನ್ನೂ ವಿಶೇಷ ಏನಪ್ಪ ಅಂದರೆ, ಕಾಂಗ್ರೆಸ್ನ ಸಂಕಷ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಉಂಟಾಗಿರತಕ್ಕಂಥ ಭಿನ್ನ ಮತ ಬಣ ರಾಜಕೀಯ ಅಪಸ್ವರಗಳು ಎದ್ದ ಹೊತ್ತಿನಲ್ಲಿ ಸಿದ್ದು ಅವರು ಈ ಒಂದು ರಥಯಾತ್ರೆಗೆ ಸಜ್ಜಾಗುತ್ತಿದ್ದಾರೆ. ಇದು ಕೂಡ BJPಗೆ ಒಂದು ಪ್ಲಸ್ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗಟ್ಟೇ ಇಲ್ಲದಿದ್ದರೆ ಯಾವ ರಥಯಾತ್ರೆ ಮಾಡಿದರೆ ಏನು ಲಾಭವಾಗುತ್ತೆ? ಅದು ಎರಡು ಶಕ್ತಿ ಕೇಂದ್ರಗಳ ನಡುವೆ ಕಾಂಗ್ರೆಸ್ ಇವತ್ತು ಒಡೆದು ಹೋಗಿದೆ. ಇದರ ಲಾಭವನ್ನು ಎತ್ತಲು BJP ನಾಯಕರು ತುದಿಗಾಲ ಮೇಲೆ ನಿಂತಿದ್ದಾರೆ. BS ಯಡಿಯೂರಪ್ಪ ಅವರು September 22 ರಾಜ್ಯ ಪ್ರವಾಸ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಯಡಿಯೂರಪ್ಪ ಅವರನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವ ಮೂಲಕ BJP ಹೈಕಮಾಂಡ್ ನಾಯಕರು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯಲು ಒಂದು ಯತ್ನ ನಡೆಸಿದ್ದಾರೆ. ಅದು
ಕಾಂಗ್ರೆಸ್ ನ ಒಡಕು ಕಾಂಗ್ರೆಸ್ ನ ಮುಸುಕಿನ ಗುದ್ದಾಟ ಇಬ್ಬರು ಘಟಾನುಘಟಿ ನಾಯಕರ ಮುಸುಕಿನ ಗುದ್ದಾಟ ಇಡಿ ದಾಳಿ ಅಂತ ಪ್ರಕರಣಗಳು ಬಿಜೆಪಿಗೆ ವರವಾಗಿವೆ ಅದು ಚುನಾವಣೆ ಹೊತ್ತಿನಲ್ಲಿ ಈ ಬಣ ರಾಜಕೀಯ ಯಾವ ಮಟ್ಟಿಗೆ ತಲುಪುತ್ತದೆ ಎಂಬುದನ್ನು ಕೂಡ ಬಿಜೆಪಿ ನಾಯಕರು ಕಾದು ನೋಡತೊಡಗಿದ್ದಾರೆ।